ಖುಷಿಯಾಯಿತು. ಬಿಕಾಸ್ ನಾನು ಸುಮಾರು ವರ್ಷಗಳ ಹಿಂದೆ ಬಂದಿದ್ದೆ, ನಾನು ತುಂಬ ಎಂಜಾಯ್ ಮಾಡಿ ಹೋಗಿದ್ದೆ. ಬಟ್ ಇವಾಗ ಬಂದು ನಾನೇ ಒಂದು ಎರಡು ರೈಡ್ನ ಇನಾಗ್ರೇಟ್ ಮಾಡೋದು ಅಂದರೆ ಖುಷಿ ಕೊಡ್ತು. ಆ್ಯಂಡ್ ಒಂದನ್ನು ನಾನು ಟ್ರೈ ಸಹ ಮಾಡಿದೆ. ಇಟ್ ವಾಸ್ ಫನ್. ನಾನು ಮತ್ತೆ ಬರ್ತೀನಿ ಕಂಫರ್ಟಬಲ್ ಕ್ಲೋತ್ಸ್ ಹಾಕ್ಕೊಂಡು. ಮತ್ತು ನಮ್ಮ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಅದೆಲ್ಲ ಮಾಡಿದಾಗ ಇನ್ನೂ ಜಾಸ್ತಿ ಥ್ರಿಲ್ಲಿಂಗ್ ಆಗಿರುತ್ತೆ. ಆ್ಯಂಡ್ ಇಟ್ಸ್ ನೈಸ್. ಅವ್ರು ತೊಗೊಂಡಿರೋಂಥ ಸೇಫ್ಟಿ ಮೆಷರ್ಸ್ ಬಗ್ಗೆ ಎಲ್ಲ ಕೇಳಿದಾಗ ತುಂಬ ಧೈರ್ಯವಾಗಿ ಪ್ರತಿಯೊಂದು ರೈಡ್ನೂ ಟ್ರೈ ಮಾಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ನೈಸ್ ಬಿಕಾಸ್ ಈಗ ರೆಸಾರ್ಟ್ ಕೂಡ ಇದೆ. ಇವಾಗ ವಿ ಎಂಡ್ ಅಪ್ ಗಿವಿಂಗ್ ಸೆಲ್ಫೀಸ್. ರೈಡ್ಸ್ ಎಲ್ಲ ನಾವು ಟ್ರೈ ಮಾಡೋಕ್ಕೆ ಬಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಾಗ, ಸೊ ಮಧ್ಯದಲ್ಲಿ ಎಲ್ಲಾದರೂ ಟಯರ್ಡ್ ಆಯಿತು ಅಂತಂದರೆ ನಮಗೆ ಸ್ಟೇ ಮಾಡೋದಕ್ಕೂ ಈಗ ಜಾಗ ಇದೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ದಿದ್ದಂಥ ಪ್ಯಾಕೇಜಸ್ ಎಷ್ಟೊಂದಿದೆ. ಫ್ಯಾಮಿಲಿ ಪ್ಯಾಕೇಜಸ್ ಆಗಿರ್ಬೋದು, ಕಪಲ್ ಪ್ಯಾಕೇಜಸ್ ಆಗಿರ್ಬೋದು, ಆ್ಯಂಡ್ ಈಗ ಫೆಸ್ಟಿವಲ್ ಆಫರ್ಸ್ ಆಗಿರ್ಬೋದು. ಇಟ್ಸ್ ಎಕ್ಸೈಟಿಂಗ್. ಯೂಶಲಿ ನಾವು ಒಂದು ಇಡೀ ದಿನ ಸ್ಪೆಂಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದಾಗ ಎಲ್ಲನೂ ಇರಬೇಕು ಅಂದ್ಕೋತೀವಿ. ಒಂದು ಒಳ್ಳೆ ಜಾಗ, ಒಳ್ಳೆ ಊಟ, ಮತ್ತು ಒಳ್ಳೆ ಸ್ಟೇ ಮಾಡುವಂಥ ಜಾಗ ಇರಬೇಕು ಅಂತ. ಸೊ ಇದು ಎಲ್ಲನೂ ವಂಡರ್ಲಾ ಅಲ್ಲಿದೆ. ಸೊ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಕಮ್ ಹಿಯರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಎಲ್ಲ 66 ರೈಡ್ಸ್ ಆಗಿದೆ ಇವಾಗ. ಆ್ಯಂಡ್ ಡ್ರೈ ರೈಡ್ಸ್ ಆಗಿರ್ಬೋದು, ವಾಟರ್ ರೈಡ್ಸ್ ಆಗಿರ್ಬೋದು, ಎಲ್ಲದನ್ನು ಹ್ಯಾವ್ ಫನ್, ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫನ್, ಆ್ಯಂಡ್ ಇಟ್ ವಿಲ್ ಬಿ ಅಮೇಝಿಂಗ್. ಐ ಕ್ಯಾನ್ ಪ್ರಾಮಿಸ್ ಯು ಆನ್ ದ್ಯಾಟ್.